ಜಿಲ್ಲೆಯ ಯಮಕನಮರಡಿ ಕ್ಷೇತ್ರದಲ್ಲಿ ಮಾರುತಿ ಅಷ್ಟಗಿಯವರ ಅಭಿಮಾನೋತ್ಸವಕ್ಕೆ ಅಭಿಮಾನದಿಂದ ಹರಿದು ಬಂದ ಜನಸಾಗರ. ಇನ್ನು ನಿಮ್ಮ ಮನೆ ಮಗನಾದ ಮಾರುತಿ ಅಷ್ಟಗಿಯವರಿಗೆ ಆಶೀರ್ವದಿಸಿದ ಅಭಿನವ ಮಂಜುನಾಥ ಶ್ರೀಗಳು, ಕ್ಯಾಲಗೌಡ ಆನಂದ ಗೋಸಾವಿ, ಪವನ ರಮೇಶ್ ಕತ್ತಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ರವಿ ಹಂಚಿ, ಲಕ್ಷ್ಮಣ್ ಅಷ್ಟಗಿ ಹಾಗೂ ಯಮಕನಮರಡಿ ಕ್ಷೇತ್ರದ ಸಮಸ್ತ ಗುರು ಹಿರಿಯರು ಶುಭ ಹಾರೈಸಿದ್ದಕ್ಕಾಗಿ ಸಮಸ್ತ ಯಮಕನಮರಡಿ ಕ್ಷೇತ್ರದ ಆತ್ಮೀಯ ಬಂಧುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿದರು. ಮಾರುತಿ ಅಷ್ಟಗಿಯವರಿಗೆ ಪಾಶ್ವಾಪುರ ಗ್ರಾಮದ ಸಮಸ್ತ ಬಿಜೆಪಿ ಕಾರ್ಯಕರ್ತರ ವತಿಯಿಂದ ಗೋಮಾತೆಯನ್ನು ಉಡುಗೊರೆಯಾಗಿ ನೀಡಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕರಕುಶಲ ನಿಗಮ ಅಭಿವೃದ್ಧಿ ಅಧ್ಯಕ್ಷರು ಮಾರುತಿ ಅಷ್ಟಗಿ ಅವರು ಬಂದಿರುವ ಸಮಸ್ತ ಅಭಿಮಾನಿಗಳಿಂದ ಆಶೀರ್ವಾದ ಪಡೆದರು. ವರದಿ ಯಲ್ಲೇಶ ಮೇತ್ರಿ, ಬೆಳಗಾವಿ, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ವೇದಿಕೆ ಕಾರ್ಯಕ್ರಮ ಆದ್ರೂ ಕೂಡ ಎಲ್ಲ ಅಭಿಮಾನಿಗಳು ಒಂದೆರಡು ಕ್ಷಣ ವೇದಿಕೆ ಕಾರ್ಯಕ್ರಮ ಆದ್ರೂ ಕೂಡ ನನಗೆ ಯಾವಾಗ್ಲೂ ಕೂಡ ನೆನಪಾಗುವಂತ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹಾಡು, ಎರಡು ಸಾಲುಗಳನ್ನ ಹಾಡಿ ನಾವು ಈ ಒಂದು ವಿಶೇಷವಾಗಿರುವಂತ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ದೇವದ್ ವಿಜಯ ಪ್ರಸಾದನ ಸರ್ವೇ ಅರ್ಥ ಭವಂತು ದೇ. ಜನರ ಒಂದು ಭಾವನೆಯನ್ನು ನೋಡಿದಾಗ ಜನ ಎಷ್ಟು ಮಟ್ಟಿಗೆ ರೋಷವಾಗಿದ್ದಾರೆ ಮತ್ತು ಎಷ್ಟು ನಮ್ಮ ಮೇಲೆ ಪ್ರೀತಿ ಇದೆ ಅಂತೇಳಿ ಇವತ್ತು ಜನಸಾಗರವನ್ನು ನೋಡಿದಾಗ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಪ್ರತಿಯೊಬ್ಬರು ಇಷ್ಟು ದೊಡ್ಡ ಸಹ ಭೇಟಿಯಾಗಬೇಕು, ಕೈ ಕೊಡಬೇಕು, ಹಾರ ಹಾಕಬೇಕು ಮತ್ತು ಶಾಲು ಹೊರಿಸಬೇಕು ಅಂತ ಎಷ್ಟು ಪ್ರೀತಿ ಅಭಿಮಾನದಿಂದ ಈ ಒಂದು ಅವರ ಒಂದು ಪ್ರೀತಿಯನ್ನು ತೋರಿಸ್ತಾ ಇದೆ ಅಂದ್ರೆ ನಿಜಕ್ಕೂ ಅವರಿಗೆ ಯಾವಾಗೂ ಸದಾ ಚಿರಂಜೀವಿ ಅಂತ ಇಷ್ಟಪಡ್ತೀವಿ. ಕ್ಷೇತ್ರದಲ್ಲಿ ಬದಲಾವಣೆ ಆಗಿ ಆಗ್ತದೆ, ಬಿಜೆಪಿ ಬಾವುಟ ನಾವು ಹಾರಿಸಿ ಹಾರಿಸ್ತೀವಿ, ಅವರ ಮನೆ ಮಗನನ್ನ ಮಾತ್ರ ಎಷ್ಟು ಅವರಲ್ಲಿ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಯಾಕಂದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನಸಾಗರವೇ ಇಲ್ಲಿ ಆಗಮಿಸಿ ಪ್ರತಿಯೊಬ್ಬರು ನೋಡ್ಬೋದು. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವು ಅತಿ ಹೆಚ್ಚಿಗೆ ಪುರುಷರನ್ನು ನೋಡ್ತೀವಿ. ಆದ್ರೆ ಇವತ್ತು 60% ಜನ ಮಹಿಳೆಯರಾಯಿತು. ಅಂದ್ರೆ ಮಹಿಳಾ ಏನು ನಮ್ಮ ತಾಯಿಂದರು ಅಕ್ಕಂದ್ರು ಬಂದಿರಲ್ಲ, ಅವರ ಆಶೀರ್ವಾದ ನಮ್ಗೆ ಈಗ ಸಿಕ್ಕಂತಾ ಇತ್ತು ಮತ್ತು 2023 ಎಲ್ಲರೂ ಸೇರಿಕೊಂಡು ಬದಲಾವಣೆಯನ್ನು ಮಾಡ್ತಾರೆ ಅನ್ನೋದೇ. ಮತದಾರರು ಮಾರುತಿ ಅಷ್ಟೇ ಅವರಿಗೆ ಎಲೆಕ್ಷನ್ನಲ್ಲಿ ವೋಟ್ ಹಾಕಿದ್ರು ಬದಲಾವಣೆ ಖಂಡಿತ ಆಗುತ್ತೆ, 100% ಬದಲಾವಣೆ ಆಗಿಯೇ ಆಗ್ತದೆ. ಯಾಕಂದ್ರೆ ಇವರೆಲ್ಲರೂ ಎಂಟನಮಡಿ ಮತಕ್ಷೇತ್ರದಲ್ಲಿ ಬದಲಾವಣೆ ತರುವಂತಹ ಒಂದು ಶಕ್ತಿ ಉಳ್ಳವರು, ಧೈರ್ಯ ಉಳ್ಳವರು. ಹೇಳಿದ್ರು ಆಗಲ್ಲ, ನಾವು ಇಲ್ಲಿ ಪ್ಯೂರ್ ವೆಜಿಟೇರಿಯನ್ ಊಟ ಇಟ್ಟಿದ್ವಿ, ಇನ್ನೊಬ್ರು ಅಲ್ಲಿ ನಾನ್ ವೆಜ್ ಊಟ ಇಟ್ಟಿದ್ರು. ಯಾಕೆ ಇಟ್ಟಿದ್ರು ಅಂದ್ರೆ ಅದಕ್ಕೊಂದು ಕಾರಣ ಐತಿ, ಯಾರೋ ಈ ಒಂದು ಸಭೆಗೆ ಬರಬಾರ್ದು. ಆದ್ರೆ ಅವ್ರು ನಾನ್ ವೆಜ್ ಊಟ ಇಟ್ಟರು, ಊಟ ಇಟ್ಟರು, ಇಷ್ಟು ದೊಡ್ಡ ಜನಸಾಗರ ಹರಡು ಬಂದಿದೆ ಅಂದ್ರೆ ಎಲ್ಲರೂ ಬದಲಾವಣೆ ಬೇಕಾಗಿತ್ತಂತ ಈ ಮೂಲಕ ಹೇಳ್ತಾರೆ.